ನಮಸ್ಕಾರ ವೀಕ್ಷಕರೇ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಇವತ್ತಿನ ರಾಜ್ಯ ದೇಶ ವಿದೇಶಗಳ ವಿಚಾರಗಳು ರಾಜ್ಯ ರಾಜಕಾರಣ ಎಲ್ಲಾ ವಿಷಯವನ್ನು ಹೇಳುವಂತ ಸಮಯ ಪ್ರೈಮ್ ಟೈಮ್ ಈಗ ನನ್ನ ಜೊತೆ ಇದ್ದಾರೆ ಯೋಗೇಶ್ ಏನು ಎತ್ತ ಅಂತ ಎಲ್ಲ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರೈಮ್ ಟೈಮ್ ನ ಹೆಡ್ಲೈನ್ ಸಿಡಿ ಪ್ರಕರಣದಲ್ಲಿ ಕೆ ಶಿವಕುಮಾರ್ ಸಿಕ್ಕಿ ಬೀಳ್ತಾರ ಸಂಪೂರ್ಣ ಸಾಕ್ಷಿ ಒದಗಿಸ್ತಾರ ಸಾಹುಕಾರ್ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿ ಮಾತುಕತೆ ನಡೆಸಲಿರುವ ಸಾಹುಕಾರ ರಮೇಶ್ ಜಾರಕಿಹೊಳಿ ಕುಚಿಕೆಗಳಂತೆ ಕಾಣಿಸಿಕೊಂಡ ರಾಜಕೀಯ ವೈರಿಗಳು ಸಂಡೂರಿನ ಬನ್ನಿಹಟ್ಟಿ ಜಾತ್ರೆಯಲ್ಲಿ ಶ್ರೀರಾಮುಲು ಸಂತೋಷ್ ಲಾಡ್ ಅಪೂರ್ವವಿಲ್ಲನ ಗರಿಗೆ ಪಕ್ಷಾಂತರ ಚರ್ಚೆ ಹಾಸನ ಜಿಲ್ಲೆ ಟಿಕೆಟ್ ಪ್ರಕಟ ವಿಚಾರ ನನಗೆ ಗೊತ್ತೇ ಇಲ್ಲ ಎಚ್ಡಿಕೆ ವಿರುದ್ಧ ಮನಸ್ತಾಪ ಹೊರಹಾಕಿದ್ರ ರೇವಣ್ಣ ಕುತೂಹಲ ಮೂಡಿಸಿದೆ ಭವಾನಿ ಸ್ವರೂಪ್ ಕಾಂಪಿಟೇಷನ್ ಸಿದ್ದರಾಮಯ್ಯ ಕೋಲಾರ ಬೇಡವೇ ಬೇಡವೆಂದ ಬೆಂಬಲಿಗರ ಆಗ್ರಹ ಸೋತಲ್ಲೇ ಗೆಲ್ಲುತ್ತೇವೆ ಎಂದು ಆಗ್ರಹಿಸಿ ಪ್ರತಿಭಟನೆ ಸಿದ್ದೂ ರಾಬರ್ಟ್ ವಾದ್ರಾ ಸೇರಿ ಹಲವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಮೂರ್ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಪುಟಗಳ ದಾಖಲೆ ಸಮೇತ ಸಲ್ಲಿಕೆ ಹತ್ತು ಬೃಹತ್ ಹಗರಣ ಸಂಬಂಧ ದೂರು ಸಲ್ಲಿಸಿದ ಬಿಜೆಪಿಯ ಎನ್ಆರ್ ರಮೇಶ್ ಎಸ್ ಏನು ಯಾಕೋ ಈ ಸಿಡಿ ಇದು ಕಾಣ್ತಾ ಇಲ್ಲ ಇದು ಸಿಡಿ ಪ್ರಕರಣವನ್ನ ಸಂ ಗಂಭೀರವಾಗಿ ಪರಿಗಣಿಸಬೇಕು ಅಂತ ರಮೇಶ್ ಜಾರಕಿಹೊಳಿ ಓಡಾಡ್ತಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಇದು ಯಾವುದೋ ಚಿಲ್ಲರೆ ಕೇಸ್ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಬಟ್ ಈ ಸಿಡಿ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ನೂರಾರು ಜನ ರಾಜಕಾರಣಿಗಳು ಅಧಿಕಾರಿಗಳ ಸಿಡಿ ಮಾಡಿಟ್ಕೊಂಡಿದ್ದಾರೆ ಎರಡ್ ಸಾವಿರನೇ ಇಸ್ವಿಯಿಂದ ಸಿಡಿ ಮಾಡ್ತಾ ಇದ್ದಾರೆ ಅಂತ ಲಕ್ಕನ್ ಪ್ರೆಸ್ ಮೀಟ್ ಮಾಡಿದ್ರು ರಕ್ತ ಕಿಣ್ಣಿನ ಕಣ್ಣಿರೋ ಪಾರ್ಟ್ ತ್ರೀ ಮಾಡ್ಬೋದು ಅಂತ ನೋಡಿದ್ರೆ ಈ ಡಿ ಕೆ ಶಿವಕುಮಾರ್ ಇಮೇಜ್ ದಿನೇ ದಿನೇ ಡ್ಯಾಮೇಜ್ ಆಗ್ತಿದೆ ಅಂದ್ರೆ ಈಗ್ಲೇನ್ ಎರಬಿರಿಕರ್ ಅವರ ಆಸ್ತಿಗಳಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪ್ರಕರಣ ಸಂಬಂಧಪಟ್ಟಂಗೆ ಒಂದ್ ರೀತಿಯ ಡಿ ಕೆ ಶಿವಕುಮಾರ್ ನೋಡೋ ದೃಷ್ಟಿಕೋನ ಬೇರೆ ಇತ್ತು ಜನ ಬಟ್ ಈ ಸಿಡಿಗಳು ಇವೆಲ್ಲಾ ವಿಷಯವನ್ನ ರಮೇಶ್ ಜಾರಕಿಹೊಳಿ ಪ್ರಸ್ತಾಪ ಮಾಡಿದ ನಂತರ ಮತ್ತೆ ಅದ್ರಲ್ಲಿ ಅವ್ರ ಪಾತ್ರ ಇದೆ ಅನ್ನೋದು ಆ ಮೇಲ್ನೋಟಕ್ಕೆ ಚರ್ಚೆ ಆಗ್ತಿರುವ ಹಿನ್ನೆಲೆ ಅದನ್ನ ನೇರವಾಗಿ ಆರೋಪನೆ ಮಾಡ್ತಿದ್ದಾರೆ ನನ್ನ ವಿರುದ್ಧ ನಲವತ್ತು ಕೋಟಿ ಖರ್ಚು ಮಾಡಿರುವ ಸಿಡಿ ಮಾಡೋಕೆ ಅಂತೆಲ್ಲ ಹೇಳಿದ ಬೆನ್ನಲ್ಲ ಇದೀಗ ಏನು ಅಮಿತ್ ಶಾ ಅವ್ರನ್ನ ಬೊಮ್ಮಾಯಿನ ಭೇಟಿ ಮಾಡಿ ಸಿಬಿಐ ತನಿಖೆ ಮಾಡಿಸಿ ಅಂತ ಕೇಳ್ಕೊಂಡಿದ್ರು ಇದೀಗ ಗೃಹ ಸಚಿವ ಅಮಿತ್ ಶಾ ಭೇಟಿಗಾಗಿ ದೆಹಲಿಗೆ ತೆರಳಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಇದು ಸೇಡಿನ ರಾಜಕಾರಣ ಅಂತ ಪದ ಬಳಸಿದಿರಿ ಇಲ್ಲಿ ಸಿಲ್ಕಿಸ್ತಾರ ಅಂತ ಪದ ಬಳಸಿದಿರಿ ಪದಗಳ ಬಳಕೆಗಳೇ ಸರಿ ಇಲ್ಲ ಅಲ್ಲಿ ಸೇಡಿನ ರಾಜಕಾರಣ ಅಂತಂದ್ರೆ ಇವ್ರು ನೋಡಿದ್ರೆ ಅವ್ರು ಹೊಡಿಯೋದು ಅಂತ ನಿಜವಾಗಿಯೂ ಪ್ರಕರಣ ನಡೆದಿದ್ರೆ ತಪ್ಪಿತಸ್ತ ಅಂತ ಸಾಬೀತಾರೆ ತಪ್ಪೆ ಅದು ಸಿಲ್ಕಿಸಕು ಮಾಡದೇ ಇದ್ರೆ ಸಿಗಾಕ್ತಾರೆ ಅಂತ ಹೇಳ್ಬೋದು ಸುಮ್ನೆ ಅವ್ರ ಮೇಲೆ ಇದು ಟಾರ್ಗೆಟ್ ಮಾಡ್ತಾರನೆ ಸೇಡು ಬಟ್ ಇದು ಸೀರಿಯಸ್ ಪ್ರಕರಣ ಇದು ಹಾಗೆ ನೋಡಿದ್ರೆ ಸೀರಿಯಸ್ ಪ್ರಕರಣ ಅಂದ್ರೆ ಸಿಡಿ ವಿಚಾರದಲ್ಲಿ ರಮೇಶ್ ಜಾರಕಿ ಹೋಳಿ ಅವ್ರದೊಂದು ವಿಡಿಯೋ ರಿಲೀಸ್ ಆಗಿ ಆ ಹುಡುಗಿ ಜೊತೆ ಕಾಣಿಸ್ಕೊಂಡು ಅವ್ರ ರಾಜೀನಾಮೆ ಕೊಡುವಂತ ಬಂತು ಇವೆಲ್ಲ ದೊಡ್ಡ ಬೆಳವಣಿಗೆ ಆಯ್ತು ನಾನ್ ನೆಮ್ಮದಿ ಆಗಿರಕ್ಕೆ ಆಗ್ಲಿಲ್ಲ ನನ್ನ ಮನೆ ಫ್ಯಾಮಿಲಿ ಅವ್ರ ತಲೆ ತಗ್ಸಿದ್ವಿ ಅಂತ ಹೇಳಿದ್ರು ಏನಂದ್ರೆ ನಂದು ಆಗ್ಲೇ ಮೂರಾ ಬಟ್ಟೆ ಆಗಿದೆ ನನ್ನ ಮನ ಮರ್ಯಾದೆ ಡಿ ಕೆ ಶಿವಕುಮಾರ್ ಹೇಗೆ ಅಶ್ಲೀಲ ಚಿತ್ರದಲ್ಲಿ ಭಾಗಿಯಾಗೋದು ಸಿಗಾಕಂಡ್ ನಡೀತಬೋ ಅದನ್ನ ತಯಾರು ಮಾಡೋರ್ದು ಸಹ ಒಂದು ದೊಡ್ಡ ಜಾಲ ಇರುತ್ತೆ ಆ ಜಾಲದಲ್ಲಿ ಡಿ ಕೆ ಶಿವಕುಮಾರ್ ಅನ್ನೋದು ಸ್ಪಷ್ಟವಾಗಿ ಅದನ್ನ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಈಗ ಅಮಿತ್ ಶಾ ಭೇಟಿ ಮಾಡಿ ತಗೋಬಹುದು ಇದನ್ನ ಸೀರಿಯಸ್ ಇಶ್ಯೂ ಹಂಗೇನಾರ ಆದ್ರೆ ಈಗಾಗಲೇ ಅವ್ರು ಬೇರೆ ಬೇರೆ ಆಸ್ತಿಗಳಿಗೆ ಆದಾಯ ಮೀರಿ ಆಸ್ತಿಗಳಿಗೆ ಸಂಬಂಧಪಟ್ಟಂತೂ ಐ ಟಿ ರೆಡಿ ಇವೆಲ್ಲ ಆಗಿದ್ವಲ್ಲ ಆ ಪ್ರಕರಣಗಳು ಜೊತೆಗಿನ ಆಡಿಯೋದಲ್ಲಿ ಏನೋ ಒಂದು ಲಂಡನ್ ಮನೆ ದುಬೈ ಮನೆ ಮುಂಬೈ ಮನೆ ಇವೆಲ್ಲವು ಸೊ ಇದೆಲ್ಲದಕ್ಕೂ ಆಗ್ಬಹುದು ಯಾಕೆಂದ್ರೆ ಕಾಯ್ಕಂಡ್ ಕೂತವ್ರು ಬಿಜೆಪಿಯವರು ಅಲ್ಲ ನನಗೆ ನನಗೆ ಏನ್ ನನಗೆ ಪ್ರಶ್ನೆ ಮೂಡ್ತಿರೋದೇನಂದ್ರೆ ಹ್ಮ್ ಸ್ಯಾಂಟ್ರೋ ರವಿ ಪ್ರಕಾರ ದಾಖಲೆಗಳು ಬೇರೆ ಅವ್ರು ಹೇಳ್ತಾರೆ ಸ್ಯಾಂಟ್ರೋ ರವಿ ಮೀರಿ ಸ್ಯಾಂಟ್ರೋ ರವಿ ಅಂತ ಅಯ್ಯೋ ಇವನ್ ಯಾವ ಸ್ಯಾಂಟ್ರೋ ರವಿ ಆ ಸ್ಯಾಂಟ್ರೋ ರವಿ ಮೀರಿದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಸಿಡಿಗಳು ಮಾಡೋರು ಎಂತ ಆರೋಪ ಹೌದು ಸ್ಯಾಂಟ್ರೋ ರವಿ ಏನ್ ಸಿಗಾಕಂಡಿದ್ದ ಸಿಡಿಗಳು ಲೈಕ್ ಅಂದ್ರೆ ಈ ತರದ ಏನೇನೋ ಅಂತ ಆರೋಪಗಳು ಬಂದಿತ್ತು ಅವ್ನ್ ಯಾವ ಸಿಡಿ ರಿಲೀಸ್ ಆಗಲಿಲ್ಲ ಸ್ಯಾಂಟ್ರೋ ಕಾರ್ ಹೆಸರು ಹೇಳ್ತಿದ್ದ ಆದ್ರೆ ಸ್ಯಾಂಟ್ರೋ ಡಿ ಕೆ ಶಿವಕುಮಾರ್ ಮುಂದೆ ಸ್ಯಾಂಟ್ರೋ ರವಿ ಏನು ಅಲ್ಲ ಅಂತಂದ್ರೆ

ಈಗ ಹೇಗೆ ಹಳೆ ಮೈಸೂರು ಭಾಗದ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಏನೋನು ಪ್ರಬಲ್ರು ಗೋಕಾಕ್ನಲ್ಲಿ ಬೆಳಗಾವಿಲಿ ರಮೇಶ್ ಜಾರಕಿಹೊಳಿ ಸ್ಟ್ರಾಂಗ್ ಹೇಗೆ ಇಲ್ಲಿ ಕನಕಪುರದಲ್ಲಿ ಗೆಲ್ಲಕ್ಕೆ ಆಗಲ್ವೋ ಹಂಗೆ ಗೋಕಾಕ ಆಗಲ್ಲ ಹೇಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಕೆಣಕಿದ್ರೆ ಯಾರು ಅನ್ನೋ ಅನ್ನೋದ್ ಟ್ರೆಂಡ್ ಸೆಟ್ ಮಾಡ್ತಾರೆ ಅಲ್ಲ ರಮೇಶ್ ಜಾರಕಿಹೊಳಿ ಕೆಣಕದ್ರೆ ಯಾರು ಉಳಿಯಕಾಗಲ್ಲ ಟ್ರೆಂಡ್ ಅವರು ಸೆಟ್ ಮಾಡೋರು ಟ್ರೆಂಡ್ ಹೌದು ಸೇರು ಸವಾ ಸೇರಷ್ಟೇ ಡಿ ಕೆ ಶಿವಕುಮಾರ್ ಅದ ಯಾವ್ದಲ್ಲೂ ಭಾಗಿಯಾಗದ ಇದ್ರಿ ಯಾವಾಗ್ಲೂ ನೋಡಿ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಏ ನಾನು ಯಾವ ಮಾಡಿಲ್ಲ ಅಪ್ಪ ನನ್ಗೇನೋ ಗೊತ್ತಿಲ್ಲ ಅಂತ ಏನು ಹೇಳ್ತಿಲ್ಲ ಪ್ಯಾಂಟ್ ನಾನ್ ಬಿಚ್ಚಿದ್ನಾ ನಾನ್ ಬಿಚ್ಚಿದ್ನ ಅಂತ ಹೇಳ್ತಾವ್ರೆ ಅನ್ನೋದ್ರ ಮೂಲಕ ಈ ತರ ಎಷ್ಟು ಜನ ಪ್ಯಾಂಟ್ ಬಿಚ್ಚಿಸೋರೇನೋ ಪ್ರಶ್ನೆ ಹೌದು ಯಾವಾಗ್ಲೂ ಅದೇ ಇನ್ನು ನೂರಿಪತ್ತೆಂಟು ಸಿಡಿ ಅಂತ ಅವ್ರಿಲ್ ಏನೋ ನಂಬರ್ ಬೇರೆ ಕೊಟ್ಬಿಟ್ಟಿದೀರಿ ನೀವು ಹೌದೌದು ನೂರಿಪತ್ತೆಂಟು ಸಿಡಿಗಳು ಮಾಡೋರೇ ಆ ನೂರ ಇಪ್ಪತ್ತೆಂಟು ಜನ ಎಷ್ಟು ಜನ ಎಂ ಎಲ್ ಎಷ್ಟು ಜನ ಮಿನಿಸ್ಟರು ಎಷ್ಟು ಜನ ಅಧಿಕಾರಿ ಒಂದಷ್ಟೇ ತಂದು ಸಚಿವರು ಆ ನೂರ ಇಪ್ಪತ್ತೆಂಟು ಅವ್ರದ್ದು ಇದಾವಲ್ಲ ಹೋಗಿರಲ್ಲ ಅದಂಗೆ ಈಗ ರಮೇಶ್ ಜಾರಕಿಹೊಳಿ ತಗೊಂಡು ಹೋಗ್ಬಿಡ್ತಾರೆ ಅಮಿತ್ ಶಾ ಹತ್ರ ಯಾವ ಗೊತ್ತು ನಂದು ಬಂದೈತೆ ನಮ್ ಜೊತೆ ಅವ್ರದ್ದು ಬರ್ಲಿಲ್ಲ ಇಲ್ಲ ಅದಾಗ ನೂರೈವತ್ತಾಗಬಹುದು ಅದೇ ಅಂದ್ರೆ ರಮೇಶ್ ಜಾರಕಿಹೊಳಿ ನಿರ್ಧಾರ ಏನು ಅಂತಂದ್ರೆ ಆ ಸಿಡಿಗಳು ಬಿಡಬೇಕು ಅಂತಲ್ಲ ಈಗ ಅಂತೆಲ್ಲ ಪೆಂಡ್ರೊಗೋ ಮತ್ತೊಂದು ಹಾಕೋ ಕೊಟ್ಟು ಹಿಂಗೆ ಮಾಡಿದ್ದಾರೆ ಇದು ಇವರಲ್ಲಿ ಸಿಕ್ಕಿದು ಅಂತ ಕೊಡ್ಬೋದು ಅಂದ್ರೆ ಇದು ಬಹುದೊಡ್ಡ ಹಗರಣ ಬಹುದೊಡ್ಡವಾದಂಥ ರಾಜಕೀಯ ವ್ಯಭಿಚಾರ ಇದು ಹೌದು ನಿಜ ಆಡಳಿತ ರೂಢ ಬಿಜೆಪಿ ಕೆಲಸ ಮಾಡಿಲ್ಲ ಕೆಟ್ಟು ಕೆರೆ ಎಡ್ದೋಗಿದೆ ಜನಗಳ ಆಶ್ವಾಸನೆಗಳನ್ನ ಈಡೇರಿಸಿಲ್ಲ ಲೂಟಿ ಮಾಡಿದ್ದಾರೆ ಅಂತ ರಾಜಕಾರಣ ಮಾಡದ್ದರೆ

ವರ್ಷಕ್ಕೆ ಹತ್ತ ಇಲ್ಲ ಅತ್ತಲ್ಲ ವರ್ಷಕ್ಕೊಂದು ಎಂಟೆಂಟು ಸಿಡಿ ಎಂಟು ಸಿಡಿ ಬಹು ದೊಡ್ಡ ಇದು ಅಂದ್ರೆ ಇವ್ರ ಆರೋಪದಂತೆ ಡಿ ಕೆ ಶಿವಕುಮಾರ್ ಇಲ್ಲ ನಾವು ಇಷ್ಟ ಮಾಡಿಲ್ಲ ಸ್ವಲ್ಪ ಅದನ್ನು ಯಾವುದು ಹೇಳ್ತಾ ಇಲ್ಲ ನಾನು ಹೇಳ್ತಾ ಕರೆಕ್ಟ್ ಸ್ವಲ್ಪ ಈಗ ಸಿನಲ್ಲಿ ಲಕ್ಷ್ಮಣ್ ಅಂತ ಪ್ರೆಸ್ಮೆಂಟ್ ಮಾಡ್ತಾರೆ ಮೈಸೂರು ತುಂಬಾ ಒಳ್ಳೆ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ ಅವ್ರ ಈ ವಿಚಾರಕ್ಕೆ ಬರಬೇಕು ರಮೇಶ್ ಜಾರಕಿಹೊಳಿನ ಹುಚ್ಚ ಸುಳ್ಳು ಹೇಳ್ತಾವ್ರೆ ಅಂತ ಹೇಳ್ತಾರೆ ಸರಿ ಇಲ್ಲ ತಲೆ ಕೆಟ್ಟೋಗಿದೆ ನಿಮಾನ್ ಸೇರಿಸಿ ಅಂತ ಈ ಕಾಂಗ್ರೆಸ್ ಅವರೇ ತನ್ನ ಸಿಡಿ ಬಗ್ಗೆ ಬಿಟ್ಟು ಆರೋಪ ಮಾಡಿದ್ದು ಕಾಮುಖ ರಮೇಶ್ ಜಾರಕಿಹೊಳಿ ಅಂತ ಹೌದು ನೀವು ಅದನ್ನ ಸತ್ಯ ಅಂತ ಹೇಳೋದೇ ಆದ್ರೆ ರಮೇಶ್ ಜಾರಕಿಹೊಳಿ ಸಿಡಿ ಸತ್ಯ ಅಂತ ಹೇಳೋದೇ ಆದ್ರೆ ಉಳಿದು ಸಿಡಿಗಳ ಬಗ್ಗೆನೂ ಮಾತಾಡಬೇಕು ಕಾಂಗ್ರೆಸ್ನ ಲಕ್ಷ್ಮಣ್ ಹೌದು ಆಮೇಲೆ ಇದನ್ನ ಯಾರು ಕೂಡ ಅಲ್ಲ ಗೆಳ್ದಿಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಬಂದಿರೋ ಆರೋಪವನ್ನ ಯಾರು ಕೂಡ ಹಲ್ಲ ಗೆಳಿತಲ್ಲ ಹೀಗಾಗಿ ಬಹಳ ಸೀರಿಯಸ್ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ವಿಷಯ ನಾನು ನಿಮ್ಗೆ ಹೇಳ್ತಿದ್ದೆ ಎಲೆಕ್ಷನ್ ಟೈಮ್ ನಿರ್ಧಾರ ಆಗಿದೆ ಸಿಡಿ ಮತ್ತೆ ಆಡಿಯೋ ಮೇಲೆ ಅಂತ ಗೊತ್ತಿರಲಿ ಚುನಾವಣೆ ಹತ್ರ ಬಂದಾಗ ಒಂದಷ್ಟು ರಿಲೀಸ್ ಮಾಡಿ ಕಾಂಗ್ರೆಸ್ ಅಂತಿರಂತ ನಾವು ಅಧಿಕಾರಕ್ಕೆ ಬರ್ತೀವಿ ಬಿಜೆಪಿ ಅವ್ರನ್ನ ಹೆಂಗ್ ಬೆತ್ತಲೆ ಮಾಡ್ತೀವಿ ನೋಡಿ ಸಿಡಿಗಳು ಬಿಟ್ಟು ಚುನಾವಣೆಗೆ ಗೆಲ್ಲಕ್ಕೆ ಒಂದಷ್ಟು ಜನ ಹೊರಟಿದ್ರು ಅಂತ ಮಾತಿದೆ ನೂರಿಪ್ಪತ್ತೆಂಟು ಇಪ್ಪತ್ತೆಂಟು ಸಿನಿಮಾದಲ್ಲಿ ಬಿಜೆಪಿ ಅವ್ರ ಸಿನಿಮಾಗಳನ್ನ ಬಿಟ್ಟು ಉಳಿದವ್ನ ಹಂಗೆ ಇಟ್ಕೊಳ್ಳೋದು ಬಿಟ್ಟು ಅಧಿಕಾರಕ್ಕೆ ಬರ್ತೀವಿ ಹೆಂಗ್ ಬರ್ತೀವಿ ನೋಡಿ ಅಂತ ಅಂತಿದ್ರಂತೆ ಹಾಗಾಗಿ ಇದು ಸೀರಿಯಸ್ ಪ್ರಕರಣ ನಾನು ನಿಮ್ಗೆ ಹೇಳ್ತಾ ಇರೋದು ಕರೆಕ್ಟ್ ಎಲ್ಲರಿ ಈ ಪುಟ್ಕೋಸಿ ಸಿಡಿ ಬಗ್ಗೆ ನಾನೇ ಚರ್ಚೆ ಮಾಡಿ ಅಂದ್ರೆ ಇದು ರಮೇಶ್ ಜಾರಕಿಹೊಳಿ ಪಿಕ್ಚರ್ ತೆಗೆದು ಅವರೇ ಹೇಳ್ತಿಲ್ಲ ಡಿ ಕೆ ಶಿವಕುಮಾರ್ ಸಿಡಿ ಫ್ಯಾಕ್ಟ್ರಿ ಮಾಡಿದ್ದಾರೆ ಹಿಂಗ ಆಫೀಸರ್ಗಳು ಎಲ್ಲರದು ಸೇರಿ ಅಧಿಕ ಬಿಜೆಪಿ ಎಲ್ಲರದು ಮಾಡಿ ಇಟ್ಕೊಂಡವ್ರೆ ಇದು ರಿಲೀಸ್ ಆಗ್ಬಿಟ್ರೆ ಸಮಸ್ಯೆ ಐತಲ್ಲ ಅದಕ್ಕೂ ಮೊದ್ಲೆ ಏನಾರ ಆರೋಪಿಗಳನ್ನ ಪ್ರಕರಣದವ್ರು ತಕೊಂಡೋಗಿ ಒಂದು ಸಿಬಿಐನವ್ರು ರುಬ್ಬಿದ್ರೆ ಪಿಕ್ಚರ್ ಬೇರೆ ಆಗತ್ತೆ ಅಂತ ಬತ್ತಾರ್ಟ್ ಈಗ ಇದನ್ನ ಯಾರು ಅವರದೇ ರಿಲೀಸ್ ಆಗಿರಲ್ವೇ ರಮೇಶ್ ಅದಕ್ಕೆ ನಾನು ರಿಜೆಕ್ಟ್ ಮಾಡ್ಬಿಡಿ ಕಾಂಗ್ರೆಸ್ನವರು ಇಲ್ಲ ಒಪ್ಕೋಬೇಕು ಸಂಕಷ್ಟ ಬಂದಿರೋದು ಅಂದ್ರೆ ಅದೇ ವಲಸು ರಾಜಕಾರಣ ಇದೇನು ದರ್ಶನ್ ಪಿಕ್ಚರ್ ಎಸ್ ಪಿಕ್ಚರ್ ತರ ನೋಡ್ಬಿಟ್ಟು ಜನ ಖುಷಿ ಪಡಲ್ಲೆಡ್ ಡೇಸ್ ನೋಡ್ಸಲ್ಲ ಹೌದು ಮಕ್ಕಗಿತಾರೆ ಹೇಗೆ ಆಗುತ್ತೆ ಅವ್ರು ಯಾರದೋ ಒಳಗಡೆ ಆಕ್ಟ್ ಮಾಡದಂತ ಈರೋ ಮಾನ ಮರ್ಯಾದೆ ಊರ ಮೂರ ಬಟ್ಟೆ ಆಗುತ್ತೆ ಆ ಪ್ರೊಡ್ಯೂಸ್ ಕೂಡ ಹಂಗೆ ಮೂರಬಟ್ಟಿ ಆಗುತ್ತೆ ಈಗ ಪ್ರೊಡ್ಯೂಸರ್ ಯಾರು ಅಂದ್ರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರದು ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಇದನ್ನ ಉಗಿಯಂಗಿಲ್ಲ ನುಂಗಂಗಿಲ್ಲ ಅಮಿತ್ ಶಾ ಏನ್ ಮಾಡ್ತಾರೆ ನೋಡ್ಬೇಕೀಗ ಅಮಿತ್ ಶಾ ಏನೋ ಮಾಡಿದೆ ಆದ್ರೆ ಪಿಕ್ಚರ್ ರಿಲೀಸ್ ಅಲ್ವಾ ಅದಕ್ಕೆ ಹಂಗೆ